ಬೆಣ್ಣೆ ತಿಂದ ಬಾಯಿ, ಈ ಬೆಣ್ಣೆ ತಿಂದ ಬಾಯಿಲಿ ಎಷ್ಟು ಕಠೋರವಾದಂತಹ ಶಬ್ದ ಹೇಳಿದ್ರು ಸಹ ಅವನಿಗೆ ಅರ್ಥ ಆಗುವುದಿಲ್ಲ. ಯಾಕೆ? ಬಾಯಿ ಬೆಣ್ಣೆ ತಿಂತಾರು, ಶಬ್ದ ಕಠೋರ ಆಗ್ತದೆ ಬಿಟ್ರೆ ಸ್ವರ ಆಗುವುದೇ ಇಲ್ಲ. ಹಾಗಾಗಿ ಅವನ ಪತ್ತಿ ಆಗಿಲ್ಲ, ಬರಲು ಇಲ್ಲ. ಇನ್ನೇನ್ ಮಾಡುವುದು? ಈ ಬೆಣ್ಣೆ ಕಲಗಬೇಕು ಅಂತ ಮಾಡುವುದು. ಬಿಸಿ ಎಲ್ಲುಂಟು, ಎಲ್ಲೆಲ್ಲೋ ಇಲ್ಲ, ಬಿಸಿ ಇಲ್ಲೇ ಉಂಟು. ನೀನ ಪ್ರಯತ್ನ ಮಾಡು. ನೀವೆಲ್ಲ ಕರೆದ ಬಗೆ ಹಾಗೆ ಈ ಭೀಮಸೇನ ಕರೆಯುವ ಬಗೆ ಹಾಕುತ್ತಿರುವ Oh!
ಬರಬಹುದು ಎನ್ನುವ ಹಾಗೆ ನಾ ಹೇಳ್ತಾ ಇದ್ದೇನೆ. ನಿಮ್ಮ ಪಕ್ಷ ನೀನು ಎಷ್ಟೇ ವ್ಯಕ್ತಿಯ ಲೆಕ್ಕ ಹಾಕ್ತಾರೆ
ನಮ್ಮ ಪಕ್ಷದಲ್ಲಿ ಜನ ಬೇಕು ಅಂತ ಇಲ್ಲ, ಪಕ್ಷದ ಸಂಸ್ಥಾಪಕ ಒಬ್ಬ ಇದ್ರೆ ಸಾಕು, ಅದು ಒಂದು ಪಕ್ಷವೇ. ಆದ್ರಿಂದ ನಿನ್ನನ್ನು ನಾನು ಧಿಕ್ಕರಿಸಿದ್ದೇನೆ. ಹೌದು, ಅರ್ಜುನ ಇದ್ದಾನೆ, ಅರ್ಜುನ ಮೂರು ಲೋಕದ ಗಂಡ, ಧೂರಿ ನೇತ್ರದ ಪಿಂಡ, ಗಂಡೀವಿ ಕೋದಂಡ, ಜಗದೋತ್ತಂಡ ಅಲ್ವಾ. ಬಹಳ ನೆಗಲ್ತೆಯನ್ನು ಪಡೆದವ ಅರ್ಜುನ. ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಹೆಮ್ಮೆ ಉಂಟು. ಹಾಗಂತ ನಾವಿರುವರು ಪರೀಕ್ಷಾರಂಗದಲ್ಲೇ ನಿನಗೆ ಅರ್ಥವಾಗಿರಬೇಕು. ಗದಾಯುದ್ಧದಲ್ಲೋ ಮಲ್ಲಯುದ್ಧದಲ್ಲೋ ಪ್ರಾವೀಣ್ಯತೆಯನ್ನು ಪಡೆದದ್ದಲ್ಲದೆ ನಿನ್ನ ರೀತಿಯಲ್ಲಿ ಪುಂಖಾನುಪುಂಖವಾಗಿ ಶರಾವಳಿಗಳನ್ನು ಪ್ರಯೋಗಿಸುವಲ್ಲಿ ನಾವು ಅಭ್ಯಾಸ ಮಾಡಲಿಲ್ಲ. ನೀನು ಇದರಲ್ಲಿ ನಿಪುಣ ಅಲ್ಲ, ಆದ್ರಿಂದ ನೀ ವಯಸ್ಸಿನಲ್ಲಿ ನನಗಿಂತ ಸಣ್ಣವ. ಇನ್ಯಾರು ನೀವಿದ್ದೀರಿ ಅಂತ ನನಗೆ ಗೊತ್ತುಂಟು. ನಿಮ್ಮನ್ನು ಬಿಟ್ಟರು ನೀವು ಹೋಗುದಿಲ್ಲ ಬಿಟ್ಟು. ಯಾಕೆ? ನಕುಲ ಸಹದೇವರು ಏಕರತಿಗರಾಗಿ ಯುದ್ಧವನ್ನು ಮಾಡಿದ್ರೆ ಇವರನ್ನು ಎದುರಿಸುವುದಕ್ಕೆ ಪ್ರಳಯ ಕಾಲದ ರುದ್ರ ಬಂದು ಸಾಧ್ಯವಿಲ್ಲವಂತೆ ಹೇಳುವವರೆಲ್ಲ ಹೇಳುತ್ತಾರೆ. ಹಾಗಂತ ಒಂದೇ ರಥದಲ್ಲಿ ನಿಂತು ಯುದ್ಧವನ್ನು ಮಾಡಿದವರು ಇವರಲ್ಲ. ಹಾಗಾದ್ರೆ ವಯಸ್ಸಿನ ವರಿಷ್ಠತೆಯನ್ನು ಗಮನಿಸಿದ್ರೆ ನನಗಿಂತ ತುಂಬಾ ಚಿಣ್ಣರು. ಹಾಗಾಗಿ ನನಗೆ ಚಿಣ್ಣರು. ನಮ್ಮ ನಿರೀಕ್ಷೆ ಏನಿದ್ರು ನಾನೊಂದು ನಾಲ್ಕು ಕೊಟ್ಟರೆ ತಿನ್ನುವವನು ಸ್ವಲ್ಪ ಸಮರ್ಥನೆ ಆಗಿರ್ಬೇಕು. ನಾವು ಕೊಟ್ಟದ್ದನ್ನು ತಿನ್ನುವ ಸಾಮರ್ಥ್ಯ ನಿಮ್ಮ ಐವರಲ್ಲಿ ಇದ್ರೆ ಅದು ಆ ಮಾರುತಿಯ ನಮ್ಮನ್ನೆಲ್ಲ ತ್ಯಜಿಸಿದೆ. ನೀವು ಹೆಸರನ್ನೇ ಆಗ್ಬೇಕು ಅಂತ ಹೇಳಿದೆ. ಯಾಕೆ ಅಂತ ಕೇಳ್ಬೋದು? ಅದ್ಯಾಕೆ ಅಂತ ಕೇಳ್ತೀಯ?